ನಟ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ನಟ ದರ್ಶನ್ ಆಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕಿಲಿಂಗ್ ಸ್ಟಾರ್ ದಾಸನ ಜಾಮೀನು ಅರ್ಜಿ ವಿಚಾರಣೆ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಾಮೀನಿಗೆ ಆಕ್ಷೇಪಣೆಯನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಆಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ, ಬೇಲ ಅಥವಾ ಜೈಲ ಅನ್ನೋದು ನಿರ್ಧಾರ ಆಗುತ್ತೆ. ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬಹಳ ನಿರ್ಣಾಯಕ ದಿನ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಇವತ್ತು ಬಹುನಿರೀಕ್ಷಿತ ಈ ಜಾಮೀನು ಅರ್ಜಿ ವಿಚಾರಣೆ ಇದೆ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿ 100 ದಿನಗಳು ಕಳೆದಿರುವಂತಹ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತಾಗಿರುವಂತಹದ್ದು. ಈಗಾಗಲೇ ಏನು ಆಕ್ಷೇಪಣೆಯನ್ನು ಸಲ್ಲಿಸಿರುವಂತಹದ್ದು ಇವತ್ತು ಅರ್ಜಿ ವಿಚಾರಣೆಗೆ ಕೂಡ ಮುಂದೂಡಿದ್ರು. ಅಂದ್ರೆ 30ನೇ ತಾರೀಕು ಇವತ್ತು ಅರ್ಜಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರೆ ಈ ಕಡೆ ಎಸ್ ಪಿ ಪಿ ಆಗಿ ಕೂಡ ಮಾಡುವಂತಹದ್ದು. ಅಂದರೆ ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಆಗಿರ್ಬೋದು ಮತ್ತು ರಿಮೆಂಡ್ ಅಪ್ಲಿಕೇಶನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ, ಅಂದರೆ ಪ್ರಭಾವವನ್ನು ಬೆಳೆಸಿಕೊಂಡು ಆತನನ್ನು ಹತ್ಯೆ ಆದ ನಂತರ ಸಾಕ್ಷಿನಾಶಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಬೇರೆಯೊಬ್ಬರನ್ನ ಸಿಲುಕಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕೂಡ ಪೊಲೀಸರು ಹಲವು ಸಾಕ್ಷಿಗಳನ್ನು ಕಲೆ ಹಾಕಿರುವಂಥದ್ದು, ಅದನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಕೂಡ ಕೊಟ್ಟಿರುವಂಥದ್ದು. ಆದರೆ ಈಗ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಇವತ್ತಿರುತ್ತೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪಾತ್ರ ಏನು ಅಂದರೆ ಆತ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಆತ ಬುದ್ಧಿಯನ್ನು ಹೇಳಿ ಡೇಟ್ ಹೊಡೆದು ಹೋಗಿದ್ದ ಅಂತ ಹೇಳಿ ಕೂಡ ಈಗಾಗಲೇ ಅವರು ಕೂಡ ವಾದವನ್ನು ಮಾಡೋದಕ್ಕೂ ಕೂಡ ಹಲವು ಏನು ಅಂಶಗಳನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನು ಕೂಡ ಅವರು ಕೂಡ ಓದ್ಕೊಂಡಿರುವಂಥದ್ದು. ಹಾಗಾಗಿ ಇವತ್ತಿನ ಒಂದು ಏನು ಒಂದು ವಾದ ಆಗುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ದರ್ಶನ್ಗೆ ಬೇಲ್ ಸಿಗ್ಬೋದಾ ಅಂತೇಳಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರಿಗೆ ಈಗ ಬೇಲ್ ಸಿಕ್ಕಿರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅವರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಬೇಲ್ ಸಿಗ್ಬೋದು ಅಂತ ಹೇಳಿ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ದರ್ಶನ್ ಅವರು ಹೊರಗಡೆ ಬಂದ ನಂತರ ಏನೆಲ್ಲ ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆ ಆಗ್ಬೋದು, ತನಿಖೆಗೆ ಯಾವ ರೀತಿ ಅಡ್ಡಿ ಆಗ್ಬೋದು, ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿ ಅವರು ಕೋರ್ಟ್ಗೆ ಬಂದು ಕೂಡ ಸಾಕ್ಷಿಗಳನ್ನು ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೆದರಿಕೆಗಳು ಹಾಕುವ ಸಾಧ್ಯತೆಗಳಿರೋದ್ರಿಂದಾಗಿ ಅವರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಬೇಲನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ವಾದ ಮಾಡುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ನಟೋರಿಯಸ್ ರೌಡಿ ಶೂಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡಿದ್ದಂಥ ಒಂದು ಫೋಟೋ ವೈರಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಪರಪ್ ನಗರದಿಂದ ಅವರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಏನು ವಾದವನ್ನು ಮಾಡ್ತಾರೆ ಅಂದರೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ. ಆದರೆ ನ್ಯಾಯಾಧೀಶರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಮತ್ತು ಅವನು ಬೇಲನ್ನು ಕೊಡಬೇಕಾ ಬೇಡವಾ ಅನ್ನೋದು ಕೂಡ ಇವತ್ತು ಡಿಸೈಡ್ ಆಗುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.